ನಮಸ್ಕಾರ ರೀ ಮನಿ ಮಂದಿ ಎಲ್ಲರಿಗೂ ನೋಡ್ರಿ. ಇದೇ ನವರಾತ್ರಿ 9ನೇ ದಿನದ ವಿಡಿಯೋ. ನಾವು ಗುಡಿಗೆ ಹೊಂಟಿದ್ವಿ. ಉಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ವಿ. ಆರತಿನೂ ತಗೊಂಡೆ ನಾನಿಲ್ಲೇ. ವಿಡಿಯೋಸ್ನ ಅಪ್ಲೋಡ್ ಮಾಡೋದು ಸ್ವಲ್ಪ ವೇರಿ ಆಗಾಕತ್ತೈತಿ, ಯಾಕಂದರೆ ನವರಾತ್ರಿ ಸ್ಪೆಷಲ್ ವ್ಲಾಗ್ ಮಾಡಿ ಹಾಕಾಕತ್ತಿದ್ನೆಲ್ಲ, ಹಾಗಾಗಿ ಸ್ವಲ್ಪ ಡಿಲೇ ಆಗುತ್ತೆ. ಡೈಲಿ ವ್ಲಾಗ್ಸ್ ಹಾಕೋಕ್ಕಾಗಲಿಲ್ಲ. ಅಲ್ದನ ನಾನು ನವರಾತ್ರಿದು ಬನ್ನಿ ಗಿಡದ ಪೂಜೆಗೆ 2 ದಿನ ಹೋಗಿದ್ದು, ನಿದ್ದಿದ್ದು ಒಂಚೂರು ವೇರಿ ಆಗಾಕತ್ತಿತ್ತು ಅನ್ನೆಲ್ಲ. ಅವತ್ತಂತೂ ಹೋಗಿ ಮಲ್ಕೊಂಡ್ಬಿಟ್ಟೆ ನಾನು ಸುಸ್ತಾಗಿ. ಅದಕ್ಕೆ ಅಂಟಿ ಹೆದರು ಮರಣ ದಿನದಿಂದ ಎಬ್ಬಿಸ್ಲೇ ಇಲ್ಲ, ಯಾಕಂದರೆ ಮಧ್ಯಾಹ್ನನೂ ನಿದ್ದೆ ಮಾಡೋಕ್ಕಾಗಕ್ಕತ್ತಿಲ್ಲ ನಂಗೆ. ಮಧ್ಯಾಹ್ನ ನಿದ್ದೆ ಬಿಟ್ಟರೆ ಭಾಳ ಚಲೋ ಬಿಡ್ರಿ ನಂಗೆ, ಈ ಪೀರಿಯಡ್ ಒಳಗಂತೂ ಭಾಳನೇ ಚಲೋ. ಹಾಗಾಗಿ ಮಧ್ಯಾಹ್ನ ನಿದ್ದೆ ಮಾಡ್ತಿರ್ಲಿಲ್ಲ. ಅದು ಅನ್ನೋ ಒಂದು ಅವತ್ತೊಂಚೂರು ಪ್ರಾಬ್ಲಮ್ ಆತ ಅಂತೇಳಂದು ಅಂಟಿ ಕರ್ಕೊಂಡು ಹೋಗಲೇ ಇಲ್ಲ ನನಗೆ. ಲಾಸ್ಟ್ನೇ ದಿನ ಬರಿ ಅಂತ ಬಿಡು ಅಂತ ಬಿಡಿಸಿದ್ರೆ ಇವತ್ತು ಬಂದೀವಿ. ಇವತ್ತು ಆ್ಯಕ್ಚುಲಿ ಪರ್ಪಲ್ ಕಲರ್ ಐತಿ ಸಾರಿ, ನನ್ನ ಹತ್ರ ಪರ್ಪಲ್ ಕಲರ್ ಸಿಗಲಿಲ್ಲ. ಲಾಸ್ಟ್ ಇಯರ್ ಇತ್ತು ಉಟ್ಕೊಂಡಿದ್ದೆ, ಈ ಸಲ ಸಿಗಲಿಲ್ಲ. ಹಾಗಾಗಿ ನಾನು ಬ್ಲೂ ಹಾಕ್ಕೊಂಡಿದ್ದೆ, ಆಂಟಿ ಪಿಂಕ್ ಹಾಕ್ಕೊಂಡಿದ್ರೆ. ಇವತ್ತು ಒಂಚೂರು ಹೇಳೋದೂ ಲೇಟ್ ಆಯ್ತು. 5 ವರೆಗೆ ಎದ್ದು ಸ್ನಾನ ಮಾಡಿ ಅಂತ ಹೇಳಂದ್ರೆ 6 ಗಂಟೆ ಮೇಲೆ ಆಗಿಬಿಡ್ತು ಹೊರಬೋದೇನು ದೇವಸ್ಥಾನಕ್ಕೆ ಹೋಗೋದು. ಪ್ರತಿ ಸಲ ಇರುವಂಗೆ ನಾರ್ಮಲ್ನಾಗಿ ಗದ್ದಲಿತ್ತು. ಆದರೆ ಹೋದ ತಕ್ಷಣ ನಮ್ದು ಪಾಳೆ ಸಿಕ್ತು, ಹಾಗಾಗಿ ಪೂಜೆ ಮಾಡತ್ತಿದ್ವಿ. ಇವತ್ತು ಕ್ಯಾಮ್ರಾಮ್ಯಾನ್ ಆಗಿ ನಮ್ಮ ಪ್ರಣವ್ ಅವರು ಬಂದಿದ್ದರು. ಪಣ್ಣು ವಿಡಿಯೋ ಮಾಡಾಕತ್ತಿದ್ದೆ, ನಾನು ಸೈಡ್ ನಿಂತಿದ್ದೆ. ನಾವು ಪೂಜೆ ಮಾಡಿ ಮುಗಿಸು ಮಠನೂ ಮಾತಾಡಂಗಿಲ್ಲಲ್ಲ, ಹಾಗಾಗಿ ಅವಂಗ ಸನ್ನಿ ಮಾಡಿ ಹೇಳಾಕತ್ತಿದ್ದ, ಸೈಡ್ ನಿಂತು ವಿಡಿಯೋ ಮಾಡ್ಬಾ, ಅಲ್ಲಿ ನಿಂತ್ರೆ ಕರೆಕ್ಟಾಗಿ ಬರಲ್ಲ ಅವ್ರು ಪೂಜೆ ಮಾಡೋಕೆ, ಮುಂದೆ ಬರ ಆ ಥರ ಆಂಟಿ ಅಂತ ಹೇಳಂದು. ಅವಂಗ ಅರ್ಥನ ಆಗೋಲ್ಲಾಗಿತ್ತು. ಏನಕ್ಕ ಏನಕ್ಕ ಅನ್ಕೊಂತ ಅಂತ ಹೇಳಂದ್ರೆ ಮುಗ್ದ ಬಿಡ್ತ, ಅಲ್ಲೇ ಕುಂತನ ವಿಡಿಯೋ ಮಾಡ್ತೇನೆ ಅಂತ ಹೇಳಂದು. ಸಂದ ಮುಂದೆ ಕುಂತು ವಿಡಿಯೋ ಮಾಡಿದ. ಅವ್ರಿಗೆ ಪೂಜೆ ಮಾಡೋಕೆ ಅವ್ರು ಬಡ್ಕೋಕತ್ತಾರೆ, ವಿಡಿಯೋ ಮಾಡೋಕೆ ಇವ್ ಬಡ್ಕೋಕತ್ತಾನ. ಹಂಗೋ ಹಿಂಗೋ ಹೆಂಗೋ ಮಾಡಿ ನಮ್ಮ ಪೂಜೆ ಅಂತೂ ನಾವು ಭಕ್ತಿಪೂರ್ವಕವಾಗಿ ಸಲ್ಲಿಸಿದ್ವಿ. ನೋಡ್ರಿ ಲಾಗಲ್ಗೆ ಯೋಗ ಕ್ಲಾಸಿಗೆ ಅಂಕಲ್ಗಳೆಲ್ಲನೂ ಚೇರ್ ಹೊಂದಿ ಸೀಟ್ ರೆಡಿ ಮಾಡಾಕತ್ತಿದ್ರೆ ಅವ್ರ ಹ್ಯಾಪಿನೆಸ್, ಅವ್ರಿಗೆ ಅವ್ರ ಹ್ಯಾಪಿನೆಸ್ನ ಇದೇ ಥರ ಕಣ್ಣು ಹಿಡ್ಕೋತಾರೆ. ಅವರು ಚೇರ್ ಒಂದ್ಸತಿ ತಡ ಇಲ್ದನ ಹಂಗೆ ಬಂದ ಬಿಟ್ಟರೆ, ಅವರೆಲ್ಲರೂ ಎಕ್ಸಸೈಸ್ ಸ್ಟಾರ್ಟ್ ಮಾಡ್ಕೊಂಡ ಬಿಟ್ಟರೆ. ನಾನು ಅನ್ಕೊತಿದ್ದೆ ಇಲ್ಲ ಇವ್ರ ಜೊತೆ ಜಾಯಿನ್ ಆಗಬೇಕಾ ಆಗಬೇಕಾ ಅಂತ ಹೇಳಂದು. ಅಷ್ಟೊತ್ತಿಗೆ ಕನ್ಫರ್ಮೇಶನ್ ಆದಮೇಲಂತೂ ಬಿಟ್ಟೆ. ಕಡೆ ವಾರದ ಪ್ರಯುಕ್ತ ಇವತ್ತು ಜನನೂ ಒಂದು ಸ್ವಲ್ಪ ಜಾಸ್ತಿನೇ ಇದ್ರು, ಯಾಕಂದರೆ ಪೂಜೆ ಮಾಡಿ ಆದಮೇಲೆ ಕಂಗ್ನ ಕಟ್ಟಿ ಉಡಿ ತುಂಬಿ ಮುತ್ತದವ್ರಿಗೆಲ್ಲರಿಗೂ ಉಡಿ ತುಂಬಿ ಅರ್ಶಿನ ಕುಂಕುಮ ಕೊಟ್ಟರು ಅಂದರೆ ಲೇಟ್ ಆಗಿಬಿಡ್ತೈತಲ್ಲ, ಹಾಗಾಗಿ ಜನ ಅಂತೂ ಇದ್ದೇ ಇದ್ರು ಗುಡಿ ತುಂಬ. ನವರಾತ್ರಿಯ ಕೊನೆಯ ದಿನದ ಪ್ರಯುಕ್ತ ನಮ್ಮ ಕಾಶಿ ವಿಶ್ವನಾಥನಿಗೆ ಈ ರೀತಿಯಾಗಿ ಅಲಂಕಾರ ಮಾಡಿದ್ರು ಆಚಾರ. ಹೇಳಿದ್ನೆಲ್ಲ ಗುಡಿಯೊಳಗೆ ಜನ ಒಬ್ಬರಿಂದ ಒಬ್ರು ಹಂಗೆ ಇದ್ದೇ ಇದ್ರು ಅಂತ ಹೇಳಂದು. ಅಲ್ದನ ಹೇಳ್ತೇನೆಲ್ಲ ಉಡಿ ತುಂಬೈತಿ ಅಂದ್ರೆ ಲೇಟ್ ಆಗಿಬಿಡ್ತೈತಿ, ಹಾಗಾಗಿ ಜನ ಇದ್ದೇ ಇದ್ರು. ನೋಡ್ರಿ ನಮ್ಮ ಗುಡಿ ಅಮ್ಮಾರ ಹಾಂ, ಅವ್ರಿಗಂತೂ ಇವತ್ತು ದೇವಿ ಕಂಡಂಗೆ ಕಾಣಾಕತ್ಬಿಟ್ಟಿದ್ರು. ಇವ್ರು ನೋಡ್ರಿ ನಮ್ಮ ಗುಡಿ ಅಜ್ಜಾರು, ಭಾಳ ಹಂಬಲ್ ಪರ್ಸನ್. ಪಣ್ಣು ಅಜ್ಜಾರ ನಿಂದಿರ್ರಿ ಫೋಟೋ ತೆಗಿತೇನೆ ಅಂತೇಳಂತ ತೆಗಾಕತ್ತಿದ್ದ. ಟೈಮ್ ಆಯ್ತು, ಅಲ್ದನ್ನ ಮತ್ತೆ ಮಂಡಿ ಕಡಿಮೆ ಹಾಕಿದ್ರೆ ನಾವು ದೇವ್ರ ದರ್ಶನ ತಗೊಂಡಾರ ಅಂದ್ರೆ ಈಶ್ವರ್ಲಿಂಗ ಕೈ ಮುಗ್ದಾರ ಅಂದ್ರೆ ಬಂದ್ವಿ. ಅಷ್ಟೊತ್ತಿಗೆ ಅಮ್ಮಾರು ಬಾಜುಕ್ಕೆ ಒಂದು ಇಬ್ಬರು ಕುಂತಿದ್ರು ಸೈತಕ್ಕಾರ. ಆಮೇಲೆ ಅವ್ರಿಗೆ ಗೊತ್ತಿಲ್ಲ ಪರಿಸಿತ್ರು, ಬಟ್ ಏನ ಅವ್ರಿಗೆ ಎಲ್ಲರಿಗೂ ತುಂಬ ಕತ್ತೀವಿ. ನೋಡ್ರಿ ಎಲ್ಲ ಒಬ್ರಿಗೊಬ್ರೆಲ್ಲ ಹೆಂಗೆ ಎಷ್ಟು ಮಂದಿ ಪಾಳೆ ಹಚ್ಚಾರ ಅಂತ ಹೇಳಂದೆ. ಉಡಿ ತುಂಬೋದು ಮಿನಿಮಮ್ 5 ಜನಕ್ಕೆ ತುಂಬಬೇಕು. ಮ್ಯಾಕ್ಸಿಮಮ್ ನೀವು ಎಷ್ಟು ಜನಕ್ಕೆ ತುಂಬಿದ್ರೂ ಒಳ್ಳೆಯದೇ. ಜನ ಎಷ್ಟು ಜಾಸ್ತಿ ಆಗ್ತಾರೆ ಎಷ್ಟು ಉಡಿ ತುಂಬ್ತೇವಿ ಅಷ್ಟು ಒಳ್ಳೆಯದೇ ಅಂತಲೇ ಹೇಳಕ್ಕೈತಿ. ನಾವಂತೂ 5 ಉಡಿ ತೊಗೊಂಡು ಹೋಗಿದ್ವಿ, ಇಲ್ಲೇ ಮನ್ಯಾಗ ರೆಡಿ ಮಾಡ್ಕೊಂಡು ಹೋಗಿದ್ವಿ. ಅವ್ರಿಗೇನೈತಿ 5 ಮಂದಿನ ಹುಡುಕಿ ಅವ್ರಿಗೆಲ್ಲ ತುಂಬಿಕೊಡ್ಲಿ ಅಂದರೆ ಒಳ್ಳೆ ಅಮ್ಮಾರ್ ಅಂತೂ ಇದ್ದೇ ಇರ್ತಾರೆ. ನಮ್ಮ ಗುಡಿ ಅಮ್ಮಾರಿಗೆ ಫಸ್ಟ್ ತುಂಬ್ತೇವೆ ನಾವು. ಆಮೇಲೆ ಯಾರ್ಯಾರು ಇರ್ತಾರೆ ಯಾರ್ಯಾರು ಅಲ್ಲಿ ಕುಂತಿರ್ತಾರೆ ಅವ್ರಿಗೆಲ್ಲರಿಗೂ ಏಕ ತುಂಬ್ಕೊಂತ ಹೋಗಿಬಿಟ್ರೆ ಮುಗಿತ್ತೆ. ಇಲ್ಲೇ ಅಂಟಿ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಕಂಕಣ ಕಟ್ಟಿ ಉಡಿ ತುಂಬ ಕತ್ತಿದ್ರು. ನಾನು ಹಿಂದಿಂದ ಎಲ್ಲರಿಗೂ ಆರತಿ ಅಕ್ಷತೆ ಹಾಕಿ ಆರತಿ ಮಾಡ್ಕೊ ಅಂತ ಬರಾಕತ್ತಿದ್ದೆ.
ಗುಡಿಯೊಳಗ ಆಲ್ಮೋಸ್ಟ್ ಎಲ್ಲರೂ ಮೌನವ್ರತದೊಳಗನ ಈ ಥರ ಪೂಜೆ ಮಾಡಾಕತ್ತಿದ್ರು. ಹಾಗಾಗಿ ನಂಗೆ ಹೆಂಗೆ ಅನ್ಸಕತ್ತಿತ್ತಪ್ಪ ಅಂತ ಹೇಳಂದ್ರೆ, ಒಂದನೇದು ನಮಗೆ ಅವ್ರಿಗೆ ಸರಿಯಾಗಿ ಪರಿಚಯ ಇಲ್ಲ, ಆಮೇಲೆ ನಾವು ನೋಡಿದ್ರೆ ಮಾತಾಡಕತ್ತಿಲ್ಲ, ಹಂಗೆ ಕೈ ಸನ್ನಿ ಬಾಯಿ ಸನ್ನಿ ಏನೋ ಸುಮ್ ಸ್ಮೈಲ್ ಮಾಡೋದು ಅತಿ ಮಾಡ್ಕೊತ. ನಮಗಂತೂ 5 ಮಂದಿ ಮುತ್ತೈದಾರು ಸಿಕ್ಕರೆ, 5ನೇದಾರು ಇವ್ರಲ್ಲಿ ಅದಾರ ನೋಡ್ರಿ ಅಮ್ಮಾರ. ನಾನು ಅಂಟಿಗೆ ಅರ್ಶಿನ ಕುಂಕುಮ ಹಚ್ಚಿದ್ದೆ ಎಲ್ಲ ಈಗ ಹಚ್ಚಾಕತ್ತೆ ನೋಡ್ರಿ, ಎಲ್ಲಾರ್ದು ಹಚ್ಚಿ ಮುಗಿದ್ಮೇಲೆ. ಆಮೇಲೆ ನೋಡ್ರಿ, ಇವ್ರ ಆಂಟಿಗೆ ನಾವು ತುಂಬಿದ್ವಲ್ಲ, ಅವ್ರು ನಮಗೆ ತುಂಬಾಕತ್ತಿದ್ರೆ, ಅವ್ರು ಜಾಸ್ತಿ ದಿನಕ್ಕೆ ತುಂಬಿದ್ರೆ ಏನು ಬೇಡ್ಕೊಂಡಿದ್ರೇನೋ ಗೊತ್ತಿಲ್ಲ. ಅಂದ್ರೆ ಕೆಲವೊಬ್ರು ಮಕ್ಕಳಿಗೆ ಮದ್ವೆ ಸಂಬಂಧ ಆಗಿರ್ಬೋದು ಅಥವಾ ಮಗು ಆಗೋದ್ರ ಸಂಬಂಧ ಆಗಿರ್ಬೋದು, ಇಷ್ಟು ಉಡಿ ತುಂಬ್ತೇನೆ ಅಷ್ಟು ಉಡಿ ತುಂಬ್ತೇನೆ ಅಂತೇಳಿ ಹರಕೆ ಹೊತ್ಕೊಂಡಿರ್ತಾರೆ. ಮೇ ಬಿ ಅವರು ಭಾಳ ಜನಕ್ಕನ ಉಡಿ ತುಂಬಿದ್ರು, ಹಾಗಾಗಿ ಆಂಟಿಗೂ ಕರೆದೆ ಅವ್ರಿಗೂ ಉಡಿ ತುಂಬಾಕತ್ತಿದ್ರೆ. ಗುಡಿಗೆ ಹೋಗಿ ಬರುವಷ್ಟೊತ್ತಿಗೆ ಅಂದರೆ ನೋಡ್ರಿಲ್ಲೆ, ಇವರು ನಮ್ಮ ಮಂಗ್ಯನ್ ಮರಿ ಸೇನೆ ಏನೈತೆಲ್ಲ ಫುಲ್ ರೆಡಿಯಾಗಿತ್ತು ತೋಟಕ್ಕೆ ಹೋಗಾಕಂತ ಹೇಳಂದ್ರೆ. ಭಾಳ ಅಂದ್ರೆ ಭಾಳ ಹುರುಪಾಗ್ಯಾರ ಈಗಂತೂ, ಒಂದು 3-4 ದಿನ ಆತನ ನೋಡಾಕತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಒಂದು ಕಪ್ ಚಾ ಕುಡ್ದಾರ ಅಂದ್ರೆ, ನಡ್ರಿ ಹೋಗೋಣ ತೋಟಕ್ಕೆ ಅಂತೇಳಿ ಅಂದ್ ನಿಂತ್ಬಿಡ್ತಾರೆ. ಅಲ್ಲಿ ಹೋಗೋದು ಏನು ಕೆಲಸ ಮಾಡ್ತಾರೋ ಎಷ್ಟೋ ಏನೋ ಗೊತ್ತಿಲ್ಲ. ಅವ್ರ ಪಾಡಿಗೆ ಅವ್ರ ತೋಟಕ್ಕೆ ಹೋದ್ರೆ ನಮ್ಮ ಪಾಡಿಗೆ ನಾವು ಪೂಜೆನ ಮುಂದುವರ್ಸಿದ್ವಿ. ಗುಡಿಗೆ ಹೋಗಿ ಬಂದಾರ, ಮತ್ತೇನೈತ್ರಿ ಅದ ತುಳಸಿ ಗಿಡಕ್ಕೆ ಪೂಜೆ ಮುಗಿಸ್ಕೊಂಡು ನಮ್ಮ ವ್ರತನ ದೇವ್ರ ಮನೆಗೆ ಹೋಗಿ ದೇವ್ರ ಕೈ ಮುಗಿದು ಮುಗಿಸಿದ್ವಿ ನಾವು. ನವರಾತ್ರಿಯ ಲಾಸ್ಟನೇ ದಿನ ಇವತ್ತು, ಗುಡಿಗೆ ಈಗ ಹೋಗಿ ಗುಡಿಗೆ ಹೋಗಿ ಬಂದ್ವಿ, ಉಡಿ ತುಂಬಿಸ್ಕೊಂಡು ಬಂದ್ವಿ. ಇವತ್ತು ನಾವು ಉಡಿ ತುಂಬಂದ್ವಿ, ಆಮೇಲೆ ಇವತ್ತು ಒಂಚೂರು ಅಜಾರ್ ಫೋಟೋಸ್ ಕಳು ಸಂದಿದ್ದಕ್ಕೆ ಏನಂತ ಅಲ್ಲೇ ಕುಂತ್ಬಿಟ್ಟು ಎಲ್ಲ ಡಿಲೆ ಆಗಿಬಿಡ್ತಾ, ಹಾಗಾಗಿ ಚೂರು ಲೇಟ್ ಆಯ್ತು. ನಾವು ಇವತ್ತು ಉಡಿ ತುಂಬಿಸ್ಕೊಂಡು ಬಂದ್ವಿ, ಅವ್ರಲ್ಲಿ ಕುಂಕುಮೆಲ್ಲ ಫುಲ್ಲು ಫೇಸ್ ತುಂಬ ಆಗಿಬಿಟ್ಟೈತಿ. ಡ್ರೆಸ್ ಚೇಂಜ್ ಮಾಡಿ ನೀರು ಕುಡಿದು ಚೂರು ಹಾಲು ಗೀಲಿ ಏನಾರು ಹಾಕ್ಕೊಳ್ಳು, ನೊಟ್ಟಿಗೆ ಹೊಟ್ಟೆ ಸಾತೈತಿ. ನವರಾತ್ರಿ ಲಾಸ್ಟ್ನೇ ದಿನ ಇದು, ನಾವಿಲ್ಲಿ ಕುಂತ್ಬಿಟ್ಟೈತೆ. ನಾವು ಆಂಟಿ ಡೈಲಿ ಒಂಥರ ಏನೋ ಹಾಕ್ತಿರ್ತಾರೆ, ಟ್ರೈ ಮಾಡ್ತಿರ್ತಾರೆ ರಂಗೋಲಿನ. ಇವತ್ತು ನವಿಲ್ ಥರ ಹಾಕಿದ್ರು ಮನೆ ಮುಂದೆ. ಅಂಗಡಿ ಮುಂದೆ ಏನು ಹಾಕ್ಯಾರಪ್ಪ ಅಂತ ನೋಡಿದೆ, ಅಂಗಡಿ ಮುಂದೆ ಒಂದು ದೀಪ, ದೀಪಕ್ಕೆ ಒಂದಿಷ್ಟು ಎಲ್ಲಿ ಮಾಡಿ ಹಾಕಿದ್ರು ಚೆಂದಾಗಿತ್ತು. ಅಲ್ಲದೆ ಟೈಮ್ ಆಗಿರ್ತೈತಲ್ಲ, ಅವ್ರಿಗೆ ಹಸ್ರಲ್ಲೇ ಹಾಕ್ತಿರ್ತಾರೆ. ಬಾಕಲಿಗೆ ಇವತ್ತು ಈ ಥರ ಹಾಕ್ಯಾರ ರಂಗೋಲಿನೇ. ಅಂತೂ ಇಂತೂ ಟೀಚರ್ ಏನೋ ಒಂದು ರಂಗೋಲಿ ಕಲಿತ್ರಪ್ಪ ಅಣ್ಣನಿಂದ. ತುಳಸಿ ಗಿಡಕ್ಕೆ ಹಿಂಗೆ ಹಾಕ್ಯಾರ. ಇಂಪ್ರೂವ್ ಆಗೈತೆ, ಇಂಪ್ರೂವ್ ಆಗೈತೆ. ಚಿಲ್ಲರೆ ಹಚ್ಚಿಲ್ರೆ ನಂಬರ್ 1 ಕುಳ್ಳ ಜಗತ್ ಕುಳ್ಳ. ಹಾ ಓಡಿಸ್ ಸ್ಟಾರ್ಟ್ ಮಾಡ. ಮತ್ತೆ ಹೆಂಗ ಬಿದ್ರ ಬಿದ್ದಿತ್ತು ದಾಟ್ಕೊಂಬಿಡ್ತಾನವ. ಅದ ನೋಡ್ರಿಲ್ಲ, ವಿಶಾಲ ಏನು ಹೇಳ್ಕೊಂತ ಕುಂತಿದ್ದ ತನ್ನ ಹಳೆ ಸ್ಟೋರಿನ, ಅವರ ಮಮ್ಮಿ ಬಗ್ಗೆ ಹೇಳಕತ್ತಿದ್ದ. ಕೇಳ್ರಿ ಇಲ್ಲಿ ಒಂದು ಮಾತು ಅಂಚೂರು. ಏನು ಹೇಳ್ಕೊಟ್ಟಿಲ್ಲ ನಿಂಗೆ? ಕಕ್ಕಿದ್ರು ಅದ ಬರ್ತಿತ್ತು ನಾ ಹಾಲಿನ ಬದ್ಲಿ, ಕಕ್ಕಿದ್ರು ಅದ ಬರ್ತಿತ್ತು ಪಲಾವ್ನ ಬರ್ತಿತ್ತು, ಅದಕ್ಕೆ ಚಾ ಕುಡಿದೇನೆ. ಇವಂಗ ಪಲಾವ್ ಅಂದ್ರೆ ಭಾಳ ಇಷ್ಟ, ಡೈಲಿ ಪಲಾವ್ ಮಾಡ್ಕೊಟ್ರು ಒಟ್ಟವಲ್ಲ ಅನ್ನಂಗಿಲ್ಲ. ನಿನ್ನೆ ಮಾಡಿತ್ತು ಆದ್ರೂ ಇವತ್ತು ಪಲಾವ್ ಬೇಕಾಗಿತ್ತು, ಹಂಗಾಗಿ ಪಿಟಿಕೆ ಹಾಕಕತ್ತಾನ ನೋಡ್ರಿ ಇಲ್ಲಿ ಎಷ್ಟು ಚಂದ. ಅವ್ರ ಮಮ್ಮಿ ಅವಂಗ ಹಾಲಿನ ರೂಢಿನ ಇಟ್ಟಿಲ್ಲ ಅಂತ ಹುಟ್ಟುತ್ತಲೇನ ಪಲಾವ್ ತಿನ್ನಿಸ್ಬಿಟ್ಟಾರಂತ, ಹಂಗಾಗಿ ಅದ ರೂಢಿ ಐತೆ ಅಂತ ಅವಂಗ ಡೈಲಿ ಮಾಡ್ಕೊಡ್ಬೇಕಂತ ಅಂತ ಹೇಳಿ ಇಲ್ಲಿ ಹೇಳಾಕತ್ತಿದ್ದ. ಊರಾಗಿಲ್ಲದ ಕಿತ್ತಿವಿ ನೋಡ್ರಿ ಒಂದು ಬೇರೆ, ಯಾವಾಗ ನೋಡಿದ್ರು ನಾನು ಅದು ಆಕಳು ಬಂದೈತಿ. ಅದ್ರ ಜೊತೆ ಸ್ವಲ್ಪ ಹೊತ್ತು ಚಲೋ ಆಡಿದ, ಈಗ ಮತ್ತೆ ಹೊಳ್ಳಿ ಅದನ್ನ ಕಳ್ಸಾಕತ್ತಾನ, ಅದು ಹೋಗಕ್ ಒಲ್ಲೆನಾಕತೈತಿ, ತಳ್ಳಿ ತಳ್ಳಿ ಹೊರಾಕತ್ತಾನ ಅದನ್ನ. ಹೊಳ್ಳಿ ಗುದ್ದು ತಂದ್ರು ನೋಡ ಅದ ನಿಂಗ, ಅದು ಪಾಪ ಶೆಟ್ಕೊಂಡು ಹೊಂಟ್ಬಿಡುತ್ತ. ಆಮೇಲೆ ಹೋಗಿ ಹೋಗಿ ನಾನು ನಿನ್ನ ಜೊತೆ ಮಾತಾಡಂಗಿಲ್ಲ ಅನ್ನೋ ರೀತಿಯೊಳಗೆ
ವಿಶಾಲನ್ ಕಿತ್ತಿವಿ ಒಂದೊಂದಲ್ಲಿ ನೋಡ್ರಿ, ದಿನ ಪೂರ್ತಿ ಬರೀ ಇವನ್ ಕಿತ್ತಿವಿ ಬಗ್ಗೆ ಹರಿಸೋದ್ರಾಗ ಹೋಗ್ಬಿಡ್ತೈತಿ. ಇವನ್ ಕಿತ್ತಿವಿ ಜೊತೆ ಇವತ್ತಿನ ವಿಡಿಯೋನು ಮುಗಿಸಾಕತ್ತೇನಿ. ಮತ್ತೆ ನಾಳೆ ವಿಡಿಯೋ ಒಳಗೆ ಸಿಗ್ತೇನಂತ ಅಲ್ಲಿವರೆಗೂ ಟೇಕ್ ಕೇರ್.